ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಏಟ್ ಲೋಟಸ್ ಚಾನಲ್. ಇವತ್ತು ಚಾಕ್ಲೇಟ್ ಸಿರಪ್ ಯಾವ ಥರ ಮಾಡೋದಂತ ನೋಡೋಣ. ಈಸಿಯಾಗಿ ಇಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಆಗೋಷ್ಟು ಕೋಕೋ ಪೌಡ್ರು, ಒಂದೂವರೆ ಕಪ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಬಿಸ್ಕಿಟ್ಟು ಚೆನ್ನಾಗಿ ಲಂಪ್ಸ್ ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ಲೋ ಫ್ಲೇಮಲ್ಲಿ ಇವಾಗ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮು ಇಲ್ಲಾಂದರೆ ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೋಡಿ, ಇದು ಕುದಿ ಬರ್ತಾ ಇದೆ. ಬಿಸ್ಕಿಟ್ಟು ಮಿಕ್ಸ್ ಮಾಡ್ತಾನೇ ಇರಿ. ಇದು ರೆಡಿಯಾಗೋದಕ್ಕೆ 10-15 ನಿಮಿಷ ಬೇಕಾಗುತ್ತೆ. ಸಿಮ್ಮಲ್ಲೇ ಇಟ್ಕೊಂಡಿರಿ, ಇಲ್ಲಾಂದರೆ ಮೀಡಿಯಮಲ್ಲಿ ಇರಲಿ. ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಇದೆಲ್ಲ ಸ್ವಲ್ಪ ಹಿಂಗಿ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಇದನ್ನ ಮೀಡಿಯಮಲ್ಲೇ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಥಿಕ್ನೆಸ್ ಬಂದಿದೆ. ಇವಾಗ ಇದು ರೆಡಿಯಾಗಿದೆ. ಇದು ಯಾವ ಥರ ನೋಡ್ಕೊಳ್ಳೋದಂದರೆ, ಈ ಥರ ಸ್ಪೂನಲ್ಲಿ ಹಿಂದೆ ಒಂದು ಕೋಟ್ ಬರುತ್ತಲ್ಲ, ಅದರಲ್ಲಿ ಈ ಥರ ಒಂದು ಲೈನ್ ಹಾಕಿದಾಗ ಒಂದು ಲೈನ್ ಬರಬೇಕು, ಅವಾಗ ಇದು ರೆಡಿಯಾಗಿದೆ ಅಂತ. ಬಿಸಿ ಇರಬೇಕಾದ್ರೆ ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು 1/2 ಟೀಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ತಣ್ಣಗಾಗೋವರೆಗೂ ಬಿಡಬೇಕು. ಇದು ಇವಾಗ ಪೂರ್ತಿ ತಣ್ಣಗಾಗಿದೆ, ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕ್ಕೊತ ಇದ್ದೀನಿ. ಇವಾಗ ಯಾವ್ಯಾವ ಥರ ಎಲ್ಲ ಯೂಸ್ ಮಾಡ್ಬೋದಂತ ನೋಡೋಣ. ಮಕ್ಕಳಿಗೆ ಈ ಥರ ಬಿಸ್ಕೆಟ್ ಹಾಕ್ಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇದು ಬ್ರೆಡ್ಗೂ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಐಸ್ ಕ್ರೀಮ್ಗೆಲ್ಲ ಕೂಡ ಹಾಕ್ಕೋಬೋದು, ವೆನಿಲಾ ಐಸ್ ಕ್ರೀಮ್ಗೆಲ್ಲ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.